ಗೌರಮ್ಮ ಏನಿದು ಲೀಲೆ ಗೌರಮ್ಮ ಇಲ್ಲೂ ಗೌರಮ್ಮ ನಮಗಂತೂ ಸಾಂಗ್ ಪೀಸ್ ಕೊಡ್ಬೇಕಾದ್ರೆ ಎಲ್ರು ಕಾಲ ಹೇಳಿದೈತೆ ಕಾಲ ಅದೇ ರೀತಿ ನಮ್ ಟೈಮು ಬಂದೇ ಬರುತ್ತಪ್ಪ ಅನ್ನುವಂತ ಒಂದು ವಿಚಾರನ ನಾವು ಖಂಡಿತ ಸ್ಯಾಟರ್ಡೇ ಸುದಿನ ವೇಳೆ ಹೇಳ್ತೀವಿ ಸರ್. ಖಂಡಿತವಾಗ್ಲು ಅದೊಂಥರ ಅವಿನಾಭಾವ ಸಂಬಂಧ, ಅದು ಡೆಸ್ಟಿನಿ ಅಂತ ಕರಿಬಹುದು. ಸೀರಿಯಸ್ಲಿ, ಯಾಕಂದ್ರೆ ನನ್ಗೆ ಕಿರುತೆರೆಯಲ್ಲಿ ಪುಟ್ಟಗೌರಿ ಅನ್ನೋ ಧಾರಾವಾಹಿ ಬಹಳ ಮೆಚ್ಚುಗೆ ಅಂತ ತಂದ್ಕೊಟ್ಟಿತ್ತು. ಬಟ್ ಇವಾಗ ನಾನು ಎದುರು ನೋಡ್ತಾ ಇರೋದು ಈ ಗೌರಿ ಇಂದ್ರಜಿತ್ ಸರ್ ಅವರ ಅಡಿಯಲ್ಲಿ ನನಗೆ ಅಷ್ಟೇ ಹೆಚ್ಚು ಪ್ರೀತಿ ಪ್ರೋತ್ಸಾಹ ತಂದ್ಕೊಡತ್ತೆ ಅಂತ. ಇನ್ನೂ ಜಾಸ್ತಿ ಬರಬೇಕು, ಯಾಕಂದ್ರೆ ಈ ಸತಿ ನನ್ನ ಒಬ್ಳಿಗೆ ಬೇಡ, ನನ್ನ ಇಡೀ ತಂಡಕ್ಕೆ ಸಿಗ್ಬೇಕು ಅಂತ ಆಸೆ ನನಗೆ. ಸೋ ಸ್ವೀಟ್, ವೆರಿ ನೈಸ್, ವೆರಿ ನೈಸ್. ಈಗ ನೀವು ಹೇಳಿ, ತೆರೆ ಮೇಲೆ ಏನೇನಿದೆ ನಾವು ಥಿಯೇಟರ್ ಖಂಡಿತ ನೋಡ್ತೀವಿ, ತೆರೆ ಹಿಂದೆ ಆಸ್ ಎ ಡೈರೆಕ್ಟರ್ ಇವ್ರು ತುಂಬಾ ಕೂಲ ಅಥವಾ ಆಸ್ ಎ ಪರ್ಸನ್ ಇವ್ರು ತುಂಬಾ ಕೂಲ್ ಅನ್ಸುತ್ತ? No, I've never really seen him lose his cool and all that. ಅವ್ರು ತುಂಬಾ ಆಕ್ಚುಲಿ ಕಾಮ್ ಅಂಡ್ ಕಂಪೋಸ್ ಆಗಿರ್ತಾರೆ. ಅವರೇ ಹೇಳಿದ್ರಲ್ಲ, ಪ್ರೆಷರ್ ಅಲ್ಲಿ ಇದ್ರೇನೆ ಹಿ ವರ್ಕ್ಸ್ ರಿಯಲಿ ವೆಲ್ ಅಂತ. ಹಂಗೆ ನಾನು ಯಾವತ್ತೋ ಒಂದ್ ಎರಡ್ ಸತಿ ನೋಡಿರ್ಬೋದು ಅಷ್ಟೇ. ಅದು ಅವರು ರೇಗ್ ಆಡ್ತಿದ್ದಾರೆ ಅಂತಾನು ಗೊತ್ತಾಗಲ್ಲ, ಒಂದೊಂದ್ರ ಹಿಂಗೆ ಪಾಸಿಂಗ್ ಶಾಟ್ ಅಲ್ಲಿ ರಪ್ಪ ಅಂತ ಹಿಂಗ್ ಬಂದ್ ಹಿಂಗ್ ಗೊತ್ತೋಗ್ಬಿಟ್ಟಿರುತ್ತೆ ಎಮೋಷನ್ಸ್. ಹಿಂಗ್ ತಿರ್ಗಿ ತಿರ್ಗೋ ಅಷ್ಟರಲ್ಲಿ ಎಲ್ಲ ಮತ್ತೆ ಬ್ಯಾಕ್ ಟು ನಾರ್ಮಲ್. ಅಂತರ ನಾನು ಯಾವಾಗ್ಲೂ ಕರಿತಿರ್ತೀನಿ ಇವ್ರನ್ನ ನಗುವಿನ ಒಡೆಯ ಅಂತ. ಸೊ ಈ ಸೆಟ್ ಕೂಡ ಹಂಗೆ ಯಾವಾಗ್ಲೂ ನಗ್ತಾ ನಗ್ತಾ ಆರಾಮಾಗಿ ಕಾಮಾಗಿ ಕೆಲಸ ಮಾಡ್ತಾರೆ. ಬಹುಶಃ ಚಿತ್ರರಂಗ ಅನ್ನೋದು ಈ ದೊಡ್ಡ ಸಮುದ್ರದಲ್ಲಿ ಯಶಸ್ಸಿನ ಒಂದು ಸಾಧನೆ ಮಾಡೋದಕ್ಕೆ ಅದೇ ಅನ್ಸುತ್ತೆ ಅವರ ಒಂದು ಸೀಕ್ರೆಟ್ ಮಂತ್ರ ಅಂತ ಹೇಳ್ಬೋದು. ಹೆಂಗ್ ಸರ್ ಇದೆಲ್ಲ? ಇಲ್ಲ, ಸಮರ್ಜಿತ್ ಮತ್ತು ಸಾನ್ಯ ತುಂಬಾ ಪ್ರಿಪೇರ್ ಆಗಿ ಬಂದಿದ್ರು. ಸೊ ನಾನು ಟೆನ್ಷನ್ ತಗೊಳ್ಳೋಂತ ಒಂದು ಸಮಸ್ಯೆನೇ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಇಬ್ರು ಆಕ್ಟಿಂಗ್ ಮಾಡ್ಬೇಕು ಅಂತಾನೆ ಹುಟ್ಟಿದಾರ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಚಿಕ್ಕವರಿದ್ದಾಗಿಂದ ಇಬ್ರು ಸಮರು ಅಷ್ಟೇ ಸಾನಿಯಾನು ಅಷ್ಟೇ ಒಂದು ಬಾಲ್ಯ ನಟಿಯಾಗಿ ಕೆಲಸ ಮಾಡಿದ್ದಾರೆ. ಅವನು ಸಮರು ಹಲವಾರು ಸಿನಿಮಾ ಆಡ್ಸ್ ಎಲ್ಲ ಮಾಡಿದ್ದಾನೆ. ಸೊ ಇಬ್ರು ನಟನೆಗೋಸ್ಕರ ಬಂದಿರೋದ್ರಿಂದ ಪ್ರಿಪೇರ್ ಆಗಿ ಬಂದ್ರು. ಸೊ ನನಗೆ ನನ್ನ ಕೆಲಸ ಸುಲಭ ಆಯ್ತು ಮತ್ತು ನಾನು ಇಡೀ ಬೇರೆ ಚಿತ್ರ ಒಂದು ಸಿನಿಮಾದ ಬೇರೆ ಏನಂತಾರೆ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಳ್ಳೋಕ್ಕೆ ಈಸಿ ಆಯಿತು, ಇನ್ವಾಲ್ವ್ ಟು ಇನ್ವಾಲ್ವ್ ಇನ್ ಅದರ್ ಆಸ್ಪೆಕ್ಟ್ಸ್ ಆಫ್ ಫಿಲ್ಮ್ಸ್. ಸೊ ಈ ರೀತಿಯಲ್ಲಿ ನನಗೇನು ಇವರಿಬ್ರು ಟೆನ್ಷನ್ನೇ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಕ್ಯಾರೆಕ್ಟ್ರು ಅಷ್ಟೇ ಒಂದು ವರ್ಕ್ಶಾಪ್ ಮಾಡಿದ್ರು, ಪ್ರಿಪೇರ್ ಆಗಿದ್ರು, ಬಂದ ನಂತರ ಡೈಲಾಗ್ಸ್ಗಳು ಸ್ಮೂತ್ ಆಗಿರ್ತಾರೆ. ಆ್ಯಂಡ್ ನನಗಂತೂ ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ಮತ್ತು ಒಂದೊಳ್ಳೆ ಸಿನಿಮಾ ಮೂಡ್ ಬರೋದಕ್ಕೆ ನನ್ನ ಇಡೀ ತಂಡ ಕಾರಣ ಅಂತ ಹೇಳ್ಬೋದು. ವೆರಿ ಹಂಬಲ್ ಪರ್ಸನ್, ನಿಜವಾಗ್ಲು ಖುಷಿ ಆಗುತ್ತೆ ಸರ್. ನನ್ನ ಒಂದು ಆಸೆ ಇಷ್ಟೇ ಸರ್, ಈ ಚಿತ್ರ ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬ ಲೈಕ್ ಏನೋ ಸಿನಿ ಪ್ರೇಕ್ಷಕರಿಗೂ ಕೂಡ ತಲುಪಬೇಕು. ಯಾಕಂದ್ರೆ ಆ ಒಂದು ಯಾವುದೇ ಒಂದು ತುಣುಕನ ಇದ್ರಲ್ಲಿ ನೋಡಿದ್ರು ಕೂಡ, ಮೇಕಿಂಗ್ ನ ನೋಡಿದ್ರು ಕೂಡ, ಮೇಕಿಂಗ್ ಅಲ್ಲಿ ಮಾತಾಡೋ ಹಾಗೆ ಇಲ್ಲ ನಿಮ್ ವಿಚಾರದಲ್ಲಿ. ಇಟ್ಸ್ ಲೈಕ್ ಏನೋ ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಹೊಸತನ ಅಲ್ಲಿ ತೋರಿಸ್ತಾ ಇರ್ತಾರ. ನಾವೆಲ್ಲ ತುಂಬಾ ಇಷ್ಟಪಟ್ಟಿದೀವಿ. ಅಂಡ್ ಸಾಂಗ್ಸ್ ಅಂತೂ ತುಂಬಾ ಸೂಪರ್ ಹಿಟ್ ಆಗ್ತಾ ಇದೆ. ಅಂಡ್ ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ. ಆಹಾ, ನಮಗಂತೂ ಸಾಂಗ್ ಪೀಸ್ ಕೊಡ್ಬೇಕಾದ್ರೆ ಎಲ್ರು ಕಾಲ ಎಳಿತೈತೆ ಕಾಲ, ಅದೇ ರೀತಿ ನಮ್ ಟೈಮು ಬಂದೇ ಬರುತ್ತಪ್ಪ ಅನ್ನುವಂತ ಒಂದು ವಿಚಾರನ ನಾವು ಖಂಡಿತ ಸ್ಯಾಟರ್ಡೇ ಸುದಿನ ವೇಳೆ ಹೇಳ್ತೀವಿ ಸರ್. ಸೊ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಾಂಗ್. ಎಸ್ ಸಾನಿಯಾ, ಆಲ್ ದ ವೆರಿ ಬೆಸ್ಟ್. ಕನ್ನಡ ರಂಗದಲ್ಲಿ ಈಗ ಆಲ್ರೆಡಿ ಎಲ್ಲರ ಮನಸ್ಸಿನ ಗೆದ್ದಿರುವಂತ ಜನಪ್ರಿಯ ನಟಿ ನೀವು. ಈಗ ಬಿಗ್ ಸ್ಕ್ರೀನ್ ಎಂಟ್ರಿ ಕೊಟ್ಟಿದ್ದೀರಾ, ಅದು ಒಂದ್ ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗ್ಲೂ, ಯು ರಿಮೆಂಬರ್ ವಾಟ್ ಐ ಸೈಡ್ ನಿಮ್ನ ಡೇ ಒನ್ ಅಲ್ಲಿ ಭೇಟಿ ಮಾಡಿದಾಗ. ಸೊ ಇಂದ್ರಜಿತ್ ಸರ್ ಅವರ ಒಂದು ಗರಡಿನಲ್ಲಿ ಪಳುತ್ತಾ ಇದ್ದೀರಾ, ಅವ್ರಿಗೆ ನೀವು ನಟಿ ಅಂತ ಪ್ರೂವ್ ಮಾಡಿದೀರಾ ಅಂತ ಅಂದ್ಮೇಲೆ ನೀವು ಆಲ್ರೆಡಿ ಒಂದ್ ಸ್ಟೇಜ್ ಗೆದ್ದಾಗಿದೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಎಸ್ ಅಲ್ಲ, ಸಾರಿ ಸಕ್ರೆ ರಶ್ಮಿ. ಸೋ ಸ್ವೀಟ್ ಆಫ್ ಯು ಸರ್. ಏನಿಸ್ತದೆ ಇವತ್ತು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀರಾ, ಸೊ ಇವತ್ತು ಚಿತ್ರದ ಬಗ್ಗೆ ಸಾಕಷ್ಟು ಜನರಿಗೆ ವಿಚಾರಗಳನ್ನ ತಲುಪಿಸ್ತಾ ಇದ್ದೀರಾ. ಐ ಆಮ್ ಕಮಿಂಗ್ ಟು ರೆಡ್ ಎಫ್ಎಂ, ಹೌ ಯು ಫೀಲ್ ಸರ್? ನನಗೆ ಫಸ್ಟ್ ಅನಿಸಿದ್ದಿಲ್ಲ ನಿಮ್ಮ ಜೊತೆ ಮಾತಾಡಕ್ಕೆ ಶುರು ಮಾಡಿದಾದ್ಮೇಲೆ. ಸಾನ್ಯಾ ಮತ್ತು ಸಮರ್ ಒಂದು ನಟನೆಗೆ ಹುಟ್ಟಿದ್ದಾರೆ ಅಂತ ಅನಿಸಿದ್ರೆ ಸಿನಿಮಾನಲ್ಲಿ ರಶ್ಮಿ ಅವರು ಒಂದು ರೇಡಿಯೋ ಜಾಕಿ ಆಗೋದಕ್ಕೆ ಹುಟ್ಟಿದ್ದಾರೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾತಾಡೋದಕ್ಕೆ ಇಷ್ಟ ಆದ್ರೆ ಮಾತ್ರ ನೀವು ಆರ್ಜಿ ಆಗ್ಬೋದು. ಆಮೇಲೆ ಅದು ಪಟಪಟಕ್ಕೆ ಈ ತರ ಒಂದು ಸಕ್ಕರೆ ರಶ್ಮಿ ಶುಗರ್ ತರ ಬರ್ತದೆ, ಒಂದೊಂದು ಪದಗಳು ಒಂದು ಸಕ್ಕರೆ ತರ ಉರುಳುತ್ತಾ ಇದೆ ಹಂಗೆ. ಸೊ ಇಟ್ಸ್ ನೈಸ್. ನೀವು ಯು ನೋ ವೆನ್ ಯು ಲವ್ ಯುವರ್ ಜಾಬ್
ಯು ವಿಲ್ ಬಿ ಸಕ್ಸಸ್ಫುಲ್ ಅಂತ ನಂತರ ಎಸ್ ಎಸ್ ಕಾಣ್ತೀರಾ ಅನ್ನೋದಕ್ಕೆ ನೀವೇ ಉದಾಹರಣೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಅಟ್ಮಾಸ್ಫಿಯರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಇಡೀ ಮೈಸೂರು ಜನತೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಪಿಕ್ಚರ್ ನೋಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಗೌರಿ ಸಿಂಹ ಅದ್ಭುತವಾಗಿ ಮೂಡ್ ಬಂದಿದೆ, ಒಂದು ಪ್ರಾಮಾಣಿಕವಾದ ಒಂದು ಕೆಲಸ ಇಡೀ ತಂಡದ್ದು. ವೆರಿ ಗುಡ್ ಫಿಲಮ್, ಯು ವಾಚ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜುಲೈ ತಿಂಗಳ ಎರಡನೇ ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರ, ಬಟ್ ಡೇಟ್ ಕನ್ಫರ್ಮೇಶನ್ ಏನಾದರೂ ಪಡ್ಕೋಬಹುದಾ ಅಥವಾ ಅದನ್ನು ಇನ್ನು ಕ್ಯೂರಿಯಾಸಿಟಿನಲ್ಲಿ ಇಟ್ಟಿದ್ದೀರಾ? ಅದನ್ನು ಕ್ಯೂರಿಯಾಸಿಟಿನಲ್ಲಿ ಇಟ್ಟಿದ್ದೀನಿ. ಹಾಗಾದ್ರೆ ಸಂಡೆ ಲಿಟ್ ಸುದ್ದಿನಲ್ಲಿ ನಂಗೆ ಇನ್ನೊಂದು ಕಂಟೆಂಟ್ ಸಿಕ್ಕಿದೆ, ಇನ್ನೊಂದು ದಿನ ಮಾತಾಡೋದು ಅದಷ್ಟು ಬೇಗ. ಸೊ ಎಸ್ ಸಾಂಗ್ ನಿಮ್ ಗೌರಿ ಸಿಂಹ ನೋಡಿ ರೆಡ್ ಎಫ್ಎಂ ಕೇಳಿ ಮಸ್ತ್ ಮಜಾ ಮಾಡಿ. ಹುಕ್ಕುವಾಗಿ ಹುಕ್ಕುವಾಗಿ ಸೂಪರ್ ಹಿಟ್ 93.5 ರೆಡ್ ಎಫ್ಎಂ ಮಸ್ತ್ ಮಜಾ ಮಾಡಿ.